ಸಮಾನತೆಯ ಪ್ರಮುಖ ಅಸ್ತ್ರ ಸಂವಿಧಾನ, ಅದನ್ನು ರಿವರ್ಸ್ ಮಾಡಬೇಕು ಎಂಬುದು ಅವರ ಮೂಲ ಧ್ಯೇಯ. ಅದಕ್ಕಾಗಿ ಎಲ್ಲ ರೀತಿಯ ನಾಟಕ ಮಾಡುತ್ತಿದ್ದಾರೆ. ಆದರೆ ಪ್ರಸಕ್ತ ಲೋಕಸಭಾ ಚುನಾವಣೆಯ ಬಳಿಕ ಅದು ಸ್ವಲ್ಪ ಮಟ್ಟಿಗೆ ತಗ್ಗಿದೆ ಎಂದು ನಿವೃತ್ತ ಐಎಎಸ್ ಅಧಿಕಾರಿ ಸಂಸದ ಸಸಿಕಾಂತ್ ಸೆಂಥಿಲ್ ಅಭಿಪ್ರಾಯಿಸಿದ್ದಾರೆ. ಅವರು ಸಾಮರಸ್ಯ ಮಂಗಳೂರು ಆಶ್ರಯದಲ್ಲಿ ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಮಂಗಳೂರಿನ ನಾಗರಿಕರ ಸಂವಾದ ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರಾಧ್ಯಾಪಕ ಪ್ರೊಫೆಸರ್ ಶಿವರಾಮ್ ಶೆಟ್ಟಿಯವರ ಪ್ರಶ್ನೆಯೊಂದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಬಹಳ ಕಷ್ಟಪಟ್ಟು ಅಸಮಾನತೆಯ ಸಮಾಜವನ್ನ ಹಿಂದುತ್ವವಾದಿಗಳು ಸೃಷ್ಟಿಸಿದ್ರು. ಅದರಿಂದಾಗಿಯೇ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿಲ್ಲ. ಅವರಿಗೂ ಬ್ರಿಟಿಷರು ಭಾರತದಿಂದ ಹೋಗಬೇಕೆಂದಿತ್ತು. ಆದರೆ ಅವರು ಹೋದ ಮೇಲೆ ಇಲ್ಲಿ ಸಮಾನತೆಯ ಬಗ್ಗೆ ಮಾತನಾಡುವುದು ಅವರಿಗೆ ಬೇಕಾಗಿರಲಿಲ್ಲ. ಕಳೆದ ಕೆಲ ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಗುರುತಿನಿಂದ ಹಿಂದೆ ಸರಿಯಲು ಯತ್ನಿಸಿತ್ತು. ಇತ್ತೀಚೆಗೆ ಕಾಂಗ್ರೆಸ್ಗೆ ತನ್ನ ಗುರುತಿನ ಮಹತ್ವ ಅರ್ಥವಾಗಿದೆ. ರಾಹುಲ್ ಗಾಂಧಿ ಸಂಸತ್ತಿನಲ್ಲಿ ಪ್ರಥಮ ದಿನ ತನ್ನ ಮಾತು ಆರಂಭಿಸುವ ವೇಳೆ ಶಿವನ ಫೋಟೋ ತೋರಿಸಿ ವಿಶ್ಲೇಷಣೆ ಮಾಡಿದ್ದೇ ಕಾಂಗ್ರೆಸ್ನ ನೈಜವಾದ ಗುರುತು. ಆದರೆ ಬಿಜೆಪಿಯ ಹಿಂದುತ್ವವು ಅಸಮಾನತೆಯಿಂದ ಕೂಡಿರುವಂಥದ್ದು. ಈ ಅಸಮಾನತೆಯಿಂದ ಶೋಷಿತರೇ ಶೋಷಣೆಗೆ ಒಳಗಾಗಿರುವುದು. ಈ ಶೋಷಿತ ಸಮಾಜದ ಜನರಿಗೆ ಕಾಂಗ್ರೆಸ್ಸಿಗರಾದ ನಾವು ಹಿಂದುತ್ವವಾದಿಗಳ ಈ ಮೂಲ ಉದ್ದೇಶವನ್ನು ಅರ್ಥ ಮಾಡಿಸಬೇಕಿದೆ. ಅದಕ್ಕಾಗಿಯೇ ನಾವು ಜಾತಿಗಣತಿಯನ್ನು ಕೇಳುತ್ತಿದ್ದೇವೆ. ಅದು ಆದರೆ ಮುಸ್ಲಿಂ ಅಥವಾ ಕ್ರಿಶ್ಚಿಯನ್ನರಿಗೆ ಲಾಭವಿಲ್ಲ, ಬದಲಾಗಿ ಹಿಂದೂ ಸಮಾಜದ ಬಹುಜನರಿಗೆ ಆಗುವುದು. ಹಾಗಿರುವಾಗ ಹಿಂದೂಗಳ ರಕ್ಷಕರು ಎಂದು ಹೇಳುವವರು ಬೇಡ ಎನ್ನುವುದು ಯಾಕೆ ಎನ್ನುವುದನ್ನು ನಾವು ಪ್ರಶ್ನಿಸುತ್ತಿದ್ದೇವೆ ಎಂದವರು ಹೇಳಿದರು. ಸಮಾಜದಲ್ಲಿ ಬದಲಾವಣೆಗೆ ಮಹಿಳೆಯರೇ ಮೂಲ ಪ್ರೇರಣೆ. ಹಾಗಾಗಿ ನನ್ನ ಮುಂದಿನ ಶೇಕಡ 90% ರಾಜಕಾರಣ ಮಹಿಳೆಯರು ಮತ್ತು ಅವರ ಅಗತ್ಯತೆಗಳ ಬಗ್ಗೆ ಆದ್ಯತೆ ನೀಡಲಿದೆ. ಪುರುಷ ಪ್ರಧಾನ ಸಮಾಜವನ್ನು ನಾವೇ ಸೃಷ್ಟಿಸಿರುವುದು, ಅದನ್ನು ನಾವು ಬದಲಾಯಿಸಬೇಕಿದೆ. ಮಹಿಳೆಯರ ಮೇಲಿನ ಹೇರಿಕೆಗಳು ಸಲ್ಲದು. ನಮ್ಮ ಮನೆಯ ಗಂಡು ಮಕ್ಕಳನ್ನು ಸರಿಯಾಗಿ ಬೆಳೆಸುವ ಕಾರ್ಯ ಪೋಷಕರಿಂದ ಆಗಬೇಕು ಎಂದು ಮಹಿಳಾ ಸುರಕ್ಷತೆಯ ಕುರಿತಾದ ಪ್ರಶ್ನೆಯೊಂದಕ್ಕೆ ಸೆಂಥಿಲ್ ಅಭಿಪ್ರಾಯಿಸಿದರು. ಯಾವುದೇ ಒಂದು ಯಾವ ರಾಜಕೀಯ ಬಗ್ಗೆ ನಾವೆಲ್ಲ ಸ್ವಲ್ಪ ಹೆದರ್ತಾ ಇದ್ದೇವೋ, ಇದು ಏನಾಗ್ತದೆ ಮುಂದೆ ಅಂತ ಭಯ ಪಟ್ಕೊಂಡಿತ್ತು, ಅದು ಕಂಪ್ಲೀಟಾಗಿ ವೀಕ್ ಆಗಿಬಿಟ್ಟಿದೆ. ಅಂದರೆ ಒಂದು 6 ತಿಂಗಳು ಮುಂಚೆ ಕೂಡ, ಇಲೆಕ್ಷನ್ಗೆ ಒಂದು 2-3 ತಿಂಗಳು ಮುಂಚೆ ಕೂಡ ಎಲ್ಲರೂ ಏನು ಹೇಳ್ತಾ ಇದ್ರು, ಈ ರಾಮ ಮಂದಿರ ಬಂದಾಗ ಎಲ್ಲ ಮುಗೀತದೆ, ಏನು ಕಾಂಗ್ರೆಸ್ ಪಕ್ಷ ಅಥವಾ ಈ ಏನು ಪ್ರೋಗ್ರೆಸಿವ್ ಥಿಂಕರ್ಸ್ ಅಥವಾ ಈ ಡೆಮೋಕ್ರಸಿ ಕಾನ್ಸ್ಟಿಟ್ಯೂಷನನ್ನು ನಂಬುವವರು ಅವರ ಪಕ್ಷದ ಒಂದು ನೆಲುವು ಇನ್ನು ಮುಂದೆ ನಿಲ್ಲಲ್ಲ, ಎಲ್ಲ ರಾಮ ಮಂದಿರ ಬಂದರೆ ಎಲ್ಲ ಹೊರಟೋಗ್ತದೆ ಅಂತ ಎಲ್ಲರೂ ಹೇಳ್ತಾಯಿದ್ರು. ಆದರೆ ಈಗ ಯಾವ ರಾಮ ಮಂದಿರ್ ಕಟ್ಟಿ ಎಲ್ಲಿ ಅಯೋಧ್ಯೆಯಲ್ಲಿ ಕಟ್ಟಿದಾರೋ ಅಲ್ಲೇ ಆ ರಾಜಕೀಯ ಸೋಲುವಾಗ ಈ ದೇಶ ಒಂಥರ ರಿವೈವ್ ಆಗಿಬಿಟ್ಟಿದೆ ಅಂತ ನನ್ನ ಮನಸ್ಸಲ್ಲಿ ಇದೆ. ಕಾಂಗ್ರೆಸ್ಸಿನ ಸಿದ್ಧಾಂತ ಇದೆಯಲ್ಲ, ಸಂವಿಧಾನನೇ ಕಾಂಗ್ರೆಸ್ನ ಸಿದ್ಧಾಂತ. ಕಾಂಗ್ರೆಸ್ಸಿನ ರಿಟರ್ನ್ ಪರ್ಮನೆಂಟ್ ಮ್ಯಾನಿಫೆಸ್ಟೋ ಇಸ್ ದ ಕಾನ್ಸ್ಟಿಟ್ಯೂಷನ್. ಅದರಲ್ಲಿ ಯಾರಿಗೂ ಎರಡು ಮಾತಿಲ್ಲ, ಕನ್ಫ್ಯೂಷನೂ ಇಲ್ಲ. ದೆರ್ ಇಸ್ ನೋ ಕನ್ಫ್ಯೂಷನ್ ಆಸ್ ಫಾರ್ ಆಸ್ ದ ಐಡಿಯಾಲಜಿ ಇಸ್ ಕನ್ಸರ್ನ್ಡ್. ಆದರೆ ಆ ಐಡಿಯಾಲಜಿಯನ್ನು ನಾವು ಯಾವ ರೀತಿ ಎತ್ತಿ ಹಿಡಿತೀವಿ ಸಂಘಟನೆಯಲ್ಲಿ ಅದು ಸ್ವಲ್ಪ ಸಮಸ್ಯೆ ಇದೆ. ಅದು ಕಾಂಗ್ರೆಸ್ಸಲ್ಲಿ ಮಾತ್ರ ಅಲ್ಲ, ಎಲ್ಲ ಪಕ್ಷದಲ್ಲಿ ಇದೆ. ಅದು ರಿವೈವ್ ಮಾಡ್ತಾ ಇದ್ದೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ರಾಹುಲ್ ಗಾಂಧೀಜಿ ಬಹುಜನ ಇಶ್ಯೂಸ್ ಮಾತಾಡ್ತಾರೆ, ದಲಿತ್ ಇಶ್ಯೂ ಮಾತಾಡ್ತಾರೆ, ಅವರ ಧ್ವನಿಯಲ್ಲಿ ಕಾಂಗ್ರೆಸ್ ಈ ಕಡೆ ಮೂವ್ ಆಗ್ತದೆ. ಸೊ ಇಟ್ ಈಸ್ ಎ ಕಲೆಕ್ಟಿವ್ ಮೂವ್ಮೆಂಟ್. ಸೊ ಕಾಂಗ್ರೆಸ್ ಬಗ್ಗೆ ಮಾತಾಡುವಾಗ ಇದು ಸ್ವಲ್ಪ ನಾನು ಹೊರಗಡೆಯಿಂದ ನೋಡುವಾಗ ನನಗೆ ಕೂಡ ಹಾಗೆ ಅನ್ನಿಸ್ತಿತ್ತು. ಆದರೆ ನಾನು ಒಳಗೆ ಹೋಗಿ ನೋಡುವಾಗ ನನಗೆ ಇದೆಲ್ಲ ಕಾಣ್ತಾ ಇದೆ. ಕಾಂಗ್ರೆಸ್ಸಸ್ ಐಡಿಯಾಲಜಿ ಈಸ್ ವೆರಿ ಕ್ಲಿಯರ್ ಆ್ಯಂಡ್ ದೇರ್ ಆರ್ ಆಲ್ವೇಸ್ ಯಾವತ್ತೂ ಅಲ್ಲಿ ಒಂದು ಗ್ರೂಪ್ ಇದ್ದೇ ಇರ್ತದೆ ಐಡಿಯಾಲಜಿಯನ್ನು ಸರಿಯಾಗಿ ಹೇಳಲಿಕ್ಕೆ. ಬಟ್ ಸಮ್ಟೈಮ್ಸ್ ದ ಕಲೆಕ್ಟಿವ್ ವಿಲ್ ಮೂವ್ ಇನ್ ಎ ಡಿಫ್ರೆಂಟ್ ಡೈರೆಕ್ಷನ್. ಇನ್ನೂ ಕೂಡ ನಾವು ಸೈದ್ಧಾಂತಿಕವಾಗಿ ಕ್ಲಿಯರ್ ಇರುವ ಜನ ಒಳಗಡೆ ಹೋದರೆ ಇಟ್ ವಿಲ್ ಮೂವ್ ಇನ್ ಎ ಡಿಫ್ರೆಂಟ್ ಡೈರೆಕ್ಷನ್. ಅಷ್ಟೇ ವಿಷಯ, ಇಟ್ ಈಸ್ ಅ ಮ್ಯಾಟರ್ ಆಫ್ ಆರ್ಗನೈಸೇಷ್ನಲ್ ಕರೆಕ್ಷನ್. ಮಂಗಳೂರು ಸಮಾಜ ಮುಂಚೆನೂ ಇತ್ತು, ಈಗೇನೂ ಇದೆ, ನಾಳೆನೂ ಇರ್ತದೆ. ಮುಂಚೆ ಇರುವಾಗ ಅದೆಲ್ಲ ನೀವು ನೋಡಿಲ್ಲಲ್ಲ. ನನಗೆ ಭಾಳ ಜನ ಹೇಳ್ತಾರೆ ಅದು ಇತ್ತೀಚೆಗೆ ಈ ಥರ ಎಲ್ಲ ಆಗಿದೆ ಸರ್ ಅಂತ. ಯಾಕೆ ಇತ್ತೀಚೆಗೆ ಈ ಥರ ಎಲ್ಲ ಆಗಿದೆ? ಯಾಕೆಂದರೆ ಒಂದು ಪೊಲಿಟಿಕಲ್ ಫಾರ್ಮ್ ತಗೊಂಡಿದೆ.
ಸೊ ಪೊಲಿಟಿಕಲ್ ಫಾರ್ಮ್ ತಗೊಳ್ಳುವಾಗ ಈ ಜನರನ್ನು ಜನರ ಮೇಲೆ ಎತ್ತಿ ಕಟ್ಟುವ ಒಂದು ಪೊಲಿಟಿಕ್ಸ್ ಶುರುವಾದಾಗ ಈ ಸಮಸ್ಯೆಗಳೆಲ್ಲ ಬರ್ತವೆ. ಬಟ್ ಇದಕ್ಕೆ ದೊಡ್ಡ ಫ್ಯೂಯಲ್ ಏನು ಗೊತ್ತಾ, ದೊಡ್ಡ ಈ ಒಂದು ಇದೊಂದು ಬೆಂಕಿ ಅಂತ ತಿಳ್ಕೊಳ್ಳೋಣ. ಇದಕ್ಕೆ ಏನು ಫ್ಯೂಯಲ್, ಫ್ಯೂಯಲ್ ಇಷ್ಟೇ, ಸೈಲೆನ್ಸ್ ಇಸ್ ದ ಫ್ಯೂಯಲ್. ಇದು ಪೊಲಿಟಿಕ್ಸ್ ನಡೆಯುವಾಗ ಜನ ಸೈಲೆಂಟಾಗಿದ್ದರೆ ಇದು ಮುಂದೆ ಫ್ಲೇರಪ್ ಆಗ್ತದೆ. ವಿ ಕಾಲ್ ಇಟ್ ದ ಸ್ಪಿಯರ್ ಆಫ್ ಸೈಲೆನ್ಸ್. ಈ ಸೈಲೆನ್ಸಿಂದ ಇದು ಮುಂದೆ ಹೋಗ್ತದೆ. ಸೊ ಇದನ್ನು ನಿಲ್ಲಿಸಬೇಕಾದರೆ ಬಹಳ ಸ್ಪಷ್ಟವಾಗಿ ಸಾರ್ವಜನಿಕರು, ಪ್ರಗತಿಪರ ಚಿಂತಕರು ಮತ್ತು ಎಲ್ಲ ಜನರನ್ನು ಬಹಳ ಸ್ಪಷ್ಟವಾಗಿ, ಧೈರ್ಯವಾಗಿ, ಸ್ಪಷ್ಟವಾಗಿ ಇದರನ್ನು ಎದುರಿಸಿ ಧ್ವನಿ ಕೊಡಬೇಕಾಗ್ತದೆ. ಇಲ್ಲಿ ಏನು ಸಮಸ್ಯೆ ಆಗುತ್ತಾ, ಇದರ ಧ್ವನಿ ಕೊಟ್ಟರೆ ಆರ್ ಎಸ್ ಎಸ್ಗೆ ವಿರುದ್ಧವಾಗಿ ಕೊಡ್ತಾ ಇದ್ದೀವಿ ಅಥವಾ ಮುಸ್ಲಿಮರಿಗೆ ಸಪೋರ್ಟಾಗಿ ಕೊಡ್ತಾ ಇದ್ದೀವಿ ಅಂತ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ನೋ, ಇದರಕ್ಕೆ ಅಗೇನ್ಸ್ಟಾಗಿ ನೀವು ಧ್ವನಿ ಕೊಟ್ಟರೆ ಸಂವಿಧಾನದಕ್ಕೆ ಪರವಾಗಿ ನೀವು ಕೊಡ್ತಾ ಇದ್ರಿ ಧ್ವನಿ. ಈ ಐಡಿಯಾ, ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ದ ಐಡಿಯಾ ಆಫ್ ಇಂಡಿಯಾ ಬರಬೇಕು. ಇವತ್ತು ಒಂದು ಪೊಲಿಟಿಕಲ್ ಪಾರ್ಟಿ ಏನು ಮಾಡ್ತದೆ, ಹಿಂದೂ ವರ್ಸಸ್ ಮುಸ್ಲಿಂ ನಡೀತಾ ಇದೆ ಮಂಗಳೂರಲ್ಲಿ ಅಂತ ಒಂದು ಫೇಕ್ ನರೇಟಿವ್ ನಡೀತದೆ. ನನ್ನ ಅಭಿಪ್ರಾಯಕ್ಕೆ ಅದು ಹಿಂದೂ ವರ್ಸಸ್ ಮುಸ್ಲಿಂ ಅಲ್ಲ, ಇಲ್ಲ. ನಾನು ಭಾಳ ಮಂಗಳೂರನ್ನು ಹತ್ರದ ನೋಡಿದ್ದೀನಿ. ನಾನು ಬಹಳ ಒಂದು ಎಲ್ಲ ಕಡೆಯೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲ ಓಡಾಡ್ತಾಯಿದ್ರೆ ಎಲ್ಲಿಯೂ ನನಗೆ ಆ ದೇಶನೂ ಕಾಣ್ತಾ ಇಲ್ಲ. ಆದರೆ ಪೊಲಿಟಿಕಲಾಗಿ ಕ್ವೆಶ್ಚನ್ ಬರುವಾಗ ಅದನ್ನು ನರೇಟಿವ್ ಆ ಥರ ಸ್ಪಿನ್ ಮಾಡ್ತಾ ಇದ್ದಾರೆ. ಬಟ್ ಒರಿಜಿನಲಿ ಏನು ವಿಷಯ, ಒರಿಜಿನಲಿ ವಿಷಯ ಇಷ್ಟೇ, ದ್ಯಾಟ್ ಇಟ್ ಈಸ್ ಅ ಫೈಟ್ ಬಿಟ್ವೀನ್ ಸಮಾನತೆಗೂ ವರ್ಚಸ್ಸಿಗೂ ಇರುವ ಫೈಟ್ ಅದು. ಈಗ ಕಾಂಗ್ರೆಸ್ ನನ್ನ ಅಭಿಪ್ರಾಯಕ್ಕೆ ಏನೇನು ತಪ್ಪುಗಳು ಮಾಡ್ತಾ ಇದ್ದಾವೆ ಅದನ್ನು ನಾವು ಡಿಫೆಂಡ್ ಮಾಡೋಕ್ಕೆ ಆಗೋದಿಲ್ಲ, ಡಿಫೆಂಡ್ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ನೀವು ಕಾಂಗ್ರೆಸ್ ಅಂತ ಮಾತಾಡುವಾಗ ನೀವು ಆ ಸಿದ್ಧಾಂತವನ್ನು ಮತ್ತು ಅದರಲ್ಲಿ ಸಿದ್ಧಾಂತವಾಗಿ ಸರಿಯಾಗಿರೋರನ್ನು ಎಲ್ಲರೂ ಸೇರಿಸಿ ಮಾತಾಡೋದಕ್ಕೆ ನಾನು ವಿರೋಧ ಮಾಡ್ತೀನಿ. ಭಾಳಷ್ಟು ಜನ ಪಾರ್ಟಿ ಒಳಗಡೆ ಕ್ಲಿಯರ್ ಆಗಿದ್ದಾರೆ, ಕ್ಲಾರಿಟಿ ಜೊತೆಗೆ ಇದ್ದಾರೆ. ಅಫ್ಕೋರ್ಸ್ ಇನ್ನೂ ಬಹಳಷ್ಟು ವಿಷಯಗಳು ಮಾಡಬೇಕು. ಈಗ ಪವರ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಈ ಪವರ್ ಬಂದ ಮೇಲೆ ಸಾಕಷ್ಟು ವಿಷಯ ಅದರ ಜೊತೆಗೇ ಆಗ್ತದೆ. ಇದೆಲ್ಲ ದಾಟಿ ಕಾಂಗ್ರೆಸ್ ಬರಬೇಕು, ದಟ್ ಈಸ್ ರಿಯಲ್ ಕಾಂಗ್ರೆಸ್. ಸೊ ಅದನ್ನು ನಾವು ಆ ಜಾಗಕ್ಕೆ ಹೋಗಬೇಕಾದರೆ ಸಂಘಟನೆ ನಾವು ಸ್ಟಡಿ ಮಾಡಿಸ್ಬೇಕು, ಸಿದ್ಧಾಂತವನ್ನು ಸಂಘಟನೆ ಒಳಗಡೆ ಪಂಪ್ ಮಾಡಬೇಕು. ಈ ಕೆಲಸಗಳೆಲ್ಲ ನಡೀತಾ ಇದ್ದಾವೆ. ಬಟ್ ಈ ಆರ್ಗ್ಯುಮೆಂಟಲ್ಲಿ ನನಗೇನು ಒಂದು ಪ್ರಾಬ್ಲಮ್ ಅಂದರೆ, ಎಸ್, ನಾಟ್ ಅಪ್ ಟು ದ ಮಾರ್ಕ್, ನಾಟ್ ಗೋಯಿಂಗ್ ಟು ದಟ್ ಸ್ಟೇಜ್ ವೆರ್ ವಿ ಹ್ಯಾವ್ ಟು ಗೋ, ಬಟ್ ದಟ್ ಡಸಂಟ್ ಮೀನ್ ದ್ಯಾಟ್ ದಿಸ್ ಐಡಿಯಾಲಜಿ ಹ್ಯಾಸ್ ಟು ಬಿ ರಿಜೆಕ್ಟೆಡ್. ನಾನು ಇವತ್ತು ಐ ಎ ಎಸ್ ಆಫೀಸರ್ ಆಗಿದ್ದೀನಿ ಅಂದರೆ ಅದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದಿಂದನೇ ಆಗಿದೆ, ಅಥವಾ ಅಲ್ಲಿ ಅವರು ಕೊಟ್ಟ ಒಂದು ಸ್ಯಾಕ್ರಿಫೈಸ್, ಅವರು ಮಾಡಿರೋ ಒಂದು ವಿಷಯದಿಂದನೇ ನಮ್ಮ ಅಜ್ಜಗೆ ಎಲ್ಲ ಲ್ಯಾಂಡ್ ರಿಫಾರ್ಮ್ಸಿಂದ ಬ್ಯಾಂಕ್ ನ್ಯಾಷನಲೈಸೇಷನ್ವರೆಗೆ ಅಲ್ಲೇ ಆಗಿದೆ. ಸೊ ಆ ಸಿದ್ಧಾಂತವನ್ನು ನಾನು ಥ್ರೋ ಮಾಡಲಿಕ್ಕೆ ರೆಡಿ ಇಲ್ಲ. ಸಂಘಟನೆ ಮೇಲೆ ಇರುವ ಆರೋಪವನ್ನು ನಾವು ಒಪ್ಪಬೇಕಾಗ್ತದೆ, ಅದು ಸರಿಪಡಿಸಬೇಕಾಗ್ತದೆ. ಸರಿಪಡಿಸುವುದು ಯಾರ ಜವಾಬ್ದಾರಿ ಅಂದರೆ ನನ್ನ ಜವಾಬ್ದಾರಿ, ನಮ್ಮಂಥವ್ರ ಜವಾಬ್ದಾರಿ. ಬಟ್ ನಾವು ಅದರನ್ನು ಅಕ್ಯೂಸ್ ಮಾಡುವ ಪೊಸಿಷನಲ್ಲಿ ನಾನಿಲ್ಲ, ಒಪ್ಪಿಕೊಂಡು ನಾನು ಸರಿ ಮಾಡುವ ಪೊಸಿಷನಲ್ಲಿ ನಾನಿದ್ದೀನಿ. ಪಾರ್ಲಿಮೆಂಟಲ್ಲಿ ನೀವೆಲ್ಲ ನೋಡಿರಬಹುದು, ರಾಹುಲ್ ಗಾಂಧಿಯನ್ನು ಮಾತು ಸ್ಟಾರ್ಟ್ ಆದಾಗ ಅವರು ಒಂದು ಶಿವನ ಒಂದು ಫೋಟೋ ತೋರಿಸಿದ್ರು, ನನಗೆ ಸ್ವಲ್ಪ ಫಸ್ಟ್ ಟಕ್ ಅಂತ ಆಯಿತು. ಬಟ್ ಅವರು ಏನು ಅದನ್ನು ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡಿದ್ದಾರೆ, ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಕಾಂಗ್ರೆಸ್ ವಾಂಟ್ಸ್ ಟು ಸೇ. ಈ ದೇಶ ನೀವು ಹೇಳುವ ಥರ ಚಕ್ರವ್ಯೂಹ ಅಲ್ಲ, ಶಿವ ಇದಾನಲ್ಲ, ಶಿವ ಒಂದು ಟ್ರೈಬಲ್ ಗಾಡ್, ಅವರು ಒಂದು ಟ್ರೈಬಲ್ ಐಡೆಂಟಿಟಿ, ನಮ್ಮಲ್ಲಿ ಕೊರಗ ಹಚ್ಚದಾರಲ್ಲ ಅವರು ನಮ್ಮ ಐಡೆಂಟಿಟಿ. ಓಕೆ, ಈ ಶಿವ ಟ್ರೈಬಲ್ ಕೊರಗಜ ಇವರೆಲ್ಲರೂ ಕೂಡ ಯಾವತ್ತು ಒಬ್ಬರಿಗೊಬ್ಬರು ಸ್ಪ್ಲಿಟ್ ಮಾಡಿಲ್ಲ. ಶಿವ್ ಕಿ ಬರಾತ್ ಅಂತ ಹೇಳಿದರೆ ಆ ಒಂದು ಪ್ರೊಸೆಷನ್ನಲ್ಲಿ ಯಾರು ಬೇಕಾದರೆ ಬರ್ಬೋದು, ಎಲ್ಲರೂ ಬರ್ಬೋದು, ಎಲ್ಲರೂ ಸಮ ಅಲ್ಲಿ, ಯಾರು ಬೇಕಾದರೆ ಡ್ಯಾನ್ಸ್ ಆಡ್ಬೋದು, ಕುಣಿಯಬಹುದು, ಹಾಡಬಹುದು, ಇದು ನಮ್ಮ ಕಲಾಚಾರ. ಸೊ ನೀವು ಹೇಳುವ ಹಿಂದುತ್ವ, ಹಿಂದು ಇದೆಲ್ಲ ಆ ಪೊಲಿಟಿಕಲ್ ಕನ್ಸ್ಟ್ರಕ್ಟಲ್ಲಿ ನೀವು ಅಸಮಾನತೆಯನ್ನು ಒಳಗಡೆ ತರ್ತಾ ಇದ್ದೀರಿ. ನಾನು ಮೇಲೆ ನಿನ್ನ ಕೆಳಗಡೆ ಅಂತ ಹೇಳ್ತಾ ಇದ್ದೀವಿ. ಬಟ್ ಒರಿಜಿನಲಿ ಭಾರತೀಯರು ಇಲ್ಲಿ ಯಾರು ಇದ್ದಾರೆ, ನಾವು ಅಸಮಾನತೆಯನ್ನು ನಾವು ಯಾವತ್ತೂ ತಗೊಂಡಿಲ್ಲ, ಸಮಾನತೆಯ ಸಮಾಜನೇ ನಾವು ಬೆಳೆಸಿದ್ದೀವಿ. ನೀವು ಟ್ರೈಬಲ್ ಸೊಸೈಟಿ ಹೋಗಿ ನೋಡಿದರೆ ಅಲ್ಲಿ ಯಾರು ಯಾರಿಗೂ ಕಂಪೀಟೇ ಮಾಡಲ್ಲ,
ಎಲ್ಲರೂ ಕೋಆಪರೇಟ್ ಮಾಡ್ತಾರೆ, ಅವ್ರ ಐಡೆಂಟಿಟಿ ಇರ್ತದೆ. ಆದರೆ ಅವರು ಅಸಮಾನತೆ, ಅಲ್ಲಿ ಗಂಡು ಹೆಣ್ಣಿಗೆ ಕೂಡ ಅಸಮಾನತೆ ಇಲ್ಲ, ಇಬ್ಬರು ಈಕ್ವಲ್ ಇರ್ತಾರೆ. ಇದು ನಮ್ಮ ಕಲಾ ಒರಿಜಿನಲ್ ಕಲ್ಚರ್. ಈ ಕಲ್ಚರನ್ನು ಚೇಂಜ್ ಮಾಡಿ ನೀವು ನಾನು ಮೇಲೆ, ನೀನು ಇಲ್ಲಿಂದ ಹುಟ್ಟಿದೀಯಾ, ಕಾಲಿಂದ ಹುಟ್ಟಿದೀಯಾ, ಕೈಯಿಂದ ಹುಟ್ಟಿದೀಯಾ ಅಂತ ಹೇಳಿ ನೀವೊಂದು ಇದು ಮಾಡಿದ್ದೀರಿ. ಇದಕ್ಕೆ ರಿವರ್ಸಲ್ ಕೂಡ, ಟು ಗೋ ಬ್ಯಾಕ್ ಟು ಸಮ್ ಐಡೆಂಟಿಟಿ ಆ್ಯಂಡ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ದಿಸ್ ಇಸ್ ನಾಟ್ ದ ಐಡೆಂಟಿಟಿ. ಆ್ಯಂಡ್ ಒರಿಜಿನಲಿ ಈ ಅಸಮಾನತೆಯನ್ನು ಎದುರಿಸುವುದೇ ಭಾಳ ಇಂಪಾರ್ಟೆಂಟ್. ನಿಮಗೆ ನಿಮ್ಮ ಇಲ್ಲಿ ಬಹುಜನ ಯಾರು ಈ ಅಸಮಾನತೆಯಿಂದ ಶೋಷಿತವರೇ, ಶೋಷಣೆ ಪಡೆದವರೇ ಜಾಸ್ತಿ, ಅವರಿಗೆ ನಾವು ಇದನ್ನು ಅರ್ಥ ಮಾಡಿಸಿದರೆ 100% ಅವರು ಈ ಹಿಂದುತ್ವ ಕಾನ್ಸ್ಟ್ರಕ್ಟ್ ಒಳಗಡೆ ಹೋಗಲ್ಲ, ಈ ಹಿಂದೂ ಮುಸ್ಲಿಂ ಬೈನರಿಯಲ್ಲಿ ಅವರು ಹೋಗಲ್ಲ. ಸೊ ದಟ್ ಈಸ್ ವೈ ವಿ ಆರ್ ಆಸ್ಕಿಂಗ್ ಫಾರ್ ಕಾಸ್ಟ್ ಸೆನ್ಸಸ್. ಫಾರ್ ಎಕ್ಸಾಂಪಲ್, ನಾವು ಕಾಸ್ಟ್ ಸೆನ್ಸಸ್ ಕೇಳ್ತಾ ಇದ್ವಿ. ಕಾಸ್ಟ್ ಸೆನ್ಸಸ್ ಬಂದರೆ ಯಾರಿಗೆ ಅಡ್ವಾಂಟೇಜ್ ಆಗ್ತದೆ? ಮುಸ್ಲಿಮ್ಸ್ಗೆ ಆಗ್ತದಾ ಅಥವಾ ಕ್ರಿಶ್ಚಿಯನ್ಸ್ಗೆ ಆಗ್ತದಾ? ಇಲ್ಲ, ಹಿಂದೂ ಸಮಾಜದಲ್ಲಿ ಬಹುಜನರಿಗೆ ಆಗ್ತದೆ. ಇದರಲ್ಲಿ ನಿಮಗೇನು ಸಮಸ್ಯೆ? ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ಉದಯಕುಮಾರ್, ಮೋಹನಾಂಗ ಸ್ವಾಮಿ, ಪ್ರಸನ್ನ ರವಿ, ರಘು ಎಕ್ಕರ್, ಮುಸ್ತಫ ಹರೇಕಳ, ಸಿರಾಜ್ ಬಜ್ಪೇ, ಡಾಕ್ಟರ್ ಶರೀನ್ ಕೊಲಾಸು, ಸಂತೋಷ್ ರಾವ್, ಶಹಿದಾ ಉಮರ್ ಸಂವಾದದಲ್ಲಿ ಪ್ರಶ್ನೆಗಳನ್ನು ಕೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಬಿರಾಮಾನತ್ರೈ, ಮಾಜಿ ಮೂಡಾಧ್ಯಕ್ಷ ಸುರೇಶ್ ಬಲ್ಲಾಲ್, ಯುಟಿ ಆಯಿಷಾ ಫರ್ಸಾನಾ ಮತ್ತಿತರರು ಉಪಸ್ಥಿತರಿದ್ದರು. ಸಾಮರಸ್ಯ ವೇದಿಕೆಯ ಅಧ್ಯಕ್ಷೆ ಮಂಜುಳಾ ನಾಯಕ್ ಸ್ವಾಗತಿಸಿ ವಂದಿಸಿದರು. ಪತ್ರಕರ್ತ ನವೀನ್ ಸೂರಿಂಚೆ ಕಾರ್ಯಕ್ರಮವನ್ನು ನಿರೂಪಿಸಿದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.